ನಿರಂತರ ಕಾನೂನು ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಡಾ ಕೇಸ್ ಸಂಬಂಧ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಯಾಗ್ತಾ ಇದೆ. ನಾಳೆ ಅರ್ಜಿ ವಿಚಾರಣೆ ಮತ್ತೆ ನಡೆಯುತ್ತೆ. ಗೆಲುವು ಸಿಗುವವರೆಗೂ ಕಾನೂನಾತ್ಮಕ ಹೋರಾಟಕ್ಕೆ ಸಜ್ಜಾಗಿದ್ದಾರಂತೆ ಸಿದ್ದರಾಮಯ್ಯ. ಒಂದು ವೇಳೆ ಹೈಕೋರ್ಟ್ನಲ್ಲಿ ಈ ಅರ್ಜಿ ವಿಚಾರಣೆಯಲ್ಲಿ ಹಿನ್ನಡೆ ಆಯಿತು ಅಂತಂದ್ರೆ ಮತ್ತೊಂದು ಹೋರಾಟಕ್ಕೂ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಕಾನೂನು ಹೋರಾಟಕ್ಕೆ ಸಿಎಂ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ. ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್ ಜೊತೆ ಸಿಎಂ ಸಿದ್ದರಾಮಯ್ಯ ಈ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ಸಲ್ಲಿಸಿರುವಂತಹ ಅರ್ಜಿ ಏನಿದೆ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಲ್ಲಿಸಿರುವಂತಹ ಅರ್ಜಿ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಮತ್ತೆ ವಿಚಾರಣೆಯಾಗುತ್ತೆ. ಏನಾಗಬಹುದು, ಕೋರ್ಟ್ನಲ್ಲಿ ಹೈಕೋರ್ಟ್ ಯಾವ ರೀತಿಯಾದಂತಹ ಆದೇಶವನ್ನ ನೀಡಬಹುದು ಅನ್ನುವಂತಹ ಕುತೂಹಲ ಇದೆ. ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡನೆ ಮಾಡುತ್ತಿದ್ದಾರೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಅರ್ಜಿ ಇರೋದು. ಈಗಾಗಲೇ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿಯವರ ವಾದವನ್ನ ಆಲಿಕೆ ಮಾಡಲಾಗಿದೆ. ನಾಳೆಗೆ ಈ ಬಗ್ಗೆ ವಿಚಾರಣೆಯನ್ನ ನ್ಯಾಯಪೀಠ ಮುಂದೂಡಿದೆ. ನಾಳೆಯ ವಿಚಾರಣೆಯ ಮೇಲೆ ಸಿದ್ದರಾಮಯ್ಯ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಸಿಎಂಗೆ ಪ್ರಾಸಿಕ್ಯೂಷನ್ ಆದೇಶ ತಿರಸ್ಕರಿಸಬಹುದು ಅನ್ನುವಂತಹ ವಿಶ್ವಾಸ ಇದೆ. ಒಂದು ವೇಳೆ ಆದೇಶವನ್ನ ಎತ್ತಿ ಹಿಡಿದ್ರೆ ದ್ವಿಸದಸ್ಯ ಪೀಠದ ಮುಂದೆ ಸಿಎಂ ಅಲ್ಲೂ ಕೂಡ ನಿರಂತರವಾಗಿ ಕಾನೂನು ಹೋರಾಟವನ್ನ ಮಾಡೋಕೆ ತೀರ್ಮಾನವನ್ನ ಮಾಡಿದ್ದಾರೆ ಎನ್ನಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ನಾಳೆಯ ವಿಚಾರಣೆಯ ಮೇಲೆ ಸಿಎಂಗೆ ಬಹಳಷ್ಟು ನಿರೀಕ್ಷೆ ಇದೆ. ಒಂದು ವೇಳೆ ಹಿನ್ನಡೆ ಆಯಿತು ಅಂತಂದ್ರೆ ಮುಂದಿನ ಕಾನೂನು ಹೋರಾಟಗಳ ಬಗ್ಗೆ ಸಿಎಂ ಯಾವ ರೀತಿ ಚರ್ಚೆಯನ್ನ ಮಾಡ್ತಿದ್ದಾರೆ? ವಿದೇಶದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು, ಈಗಾಗಲೇ ಕೂಡ ಸಿಎಂ ಸಿದ್ದರಾಮಯ್ಯರು ಮುಡ ಪ್ರಕರಣ ಸಂಬಂಧಪಟ್ಟಂಗೆ ಕಾನೂನು ಹೋರಾಟವನ್ನು ಈಗಾಗಲೇ ನಡೆಸ್ತಾ ಇದ್ದಾರೆ. ಈಗ ಮುಖ್ಯವಾಗಿರುವಂಥದ್ದು ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠದ ಮುಂದೆ ಈಗ ಅವರ ಅರ್ಜಿ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಮುಖ್ಯವಾಗಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ನೀಡಿರುವುದನ್ನು ಪ್ರಶ್ನಿಸಿ ಈಗ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದು ಅದರ ಪ್ರಕಾರವಾಗಿ ಕೂಡ ವಾದ ಪ್ರತಿವಾದಗಳು ಕೂಡ ಈಗ ಮುಂದುವರೆದಿದೆ. ಸೊ ಬಹುತೇಕ ಕೂಡ ತಮ್ಮ ಪರವಾಗಿದ್ದಂಥ ಒಂದು ತೀರ್ಪು ಬರುತ್ತೆ ಅನ್ನುವಂಥ ಬಲವಾದ ವಿಶ್ವಾಸದಲ್ಲಿ ಸಿಎಂ ಸಿದ್ದರಾಮಯ್ಯವರು ಇದ್ದಾರೆ. ಸೊ ಹಾಗಾಗಿ ನಿನ್ನೆ ಕೂಡ ಸಿದ್ದರಾಮಯ್ಯವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿಯಾಗಿ ಕೂಡ ಪ್ರಬಲವಾಗಿ ವಾದವನ್ನು ಮಂಡಿಸಿದ್ದಾರೆ. ಹಲವು ಪಾಯಿಂಟ್ಸ್ಗಳನ್ನ ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಸೊ ರಾಜ್ಯಪಾಲರ ಕಾರ್ಯವ್ಯಾಪ್ತಿ ಏನಿರುತ್ತೆ, ಅದೆಲ್ಲ ಸ್ವರೂಪ ಹೇಗಿರುತ್ತೆ, ಅದೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಸೊ ನಾಳೆ ಬಹುತೇಕ ಕೂಡ ಸೊ ಮುಖ್ಯವಾಗಿರುವಂಥದ್ದು ಅದೊಂದು ಪ್ರಮುಖವಾಗಿರುವಂಥ ಘಟ್ಟ, ಯಾಕಂದ್ರೆ ನಾಳೆ ತೀರ್ಪು ಬರಬಹುದು ಅನ್ನುವಂಥ ನಿರೀಕ್ಷೆ ಕೂಡ ಈಗ ಇರುವಂಥದ್ದು. ಆದರೆ ಒಂದು ಇಲ್ಲಿ ಸಿಎಂ ಸಿದ್ದರಾಮಯ್ಯವರು ಮತ್ತು ವಕೀಲರು ಕೂಡ ಸುದೀರ್ಘವಾಗಿ ಈ ಒಂದು ವಿಚಾರವಾಗಿ ಚರ್ಚೆ ನಡೆಸಿರುವಂಥದ್ದು, ಏಕಸದಸ್ಯ ಪೀಠದಲ್ಲಿ ಒಂದು ವೇಳೆ ತಮ್ಮ ಪರವಾದಂಥ ತೀರ್ಪು ಬರದೇ ಇದ್ದಂಥ ಸಂದರ್ಭದಲ್ಲಿ ದ್ವಿಸದಸ್ಯದ ಪೀಠದ ಮುಂದೆ ಹೋಗೋದಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಯಾಕಂತಂದ್ರೆ ರಾಜ್ಯಪಾಲರ ಅನುಮತಿಯನ್ನು ಪ್ರಶ್ನಿಸಿ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆ ನಡೀತಿದೆ. ಒಂದು ವೇಳೆ ದ್ವಿಸದಸ್ಯ ಪೀಠದಲ್ಲಿ ಅಲ್ಲೂ ಕೂಡ ತಮ್ಮ ಪರವಾದಂಥ ಒಂದು ತೀರ್ಪು ಬರದೇ ಇದ್ದಂಥ ಸಂದರ್ಭದಲ್ಲಿ ನೇರವಾಗಿ ಹೈಕೋರ್ಟ್ ಬಾಗಿಲು ತಟ್ಟೋದಕ್ಕೆ ಕೂಡ ಈಗ ಸಜ್ಜಾಗಿದ್ದಾರೆ. ಈ ನಿಟ್ಟಿನಲ್ಲಿ ಕೂಡ ಏನೆಲ್ಲ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಭಿಷೇಕ್ ಮನು ಸಿಂಘ್ವಿ ಆಗಿರ್ಬೋದು, ಕಪಿಲ್ ಸಿಬ್ಬಲ್ ಆಗಿರ್ಬೋದು, ಸೊ ಇವರೆಲ್ಲರ ಜೊತೆ ಸುದೀರ್ಘವಾಗಿ ಸಿಎಂ ಸಿದ್ದರಾಮಯ್ಯವರು ಚರ್ಚೆ ನಡೆಸಿದ್ದಾರೆ. ಅಂದ್ರೆ ಹೈಕಮಾಂಡ್ ನಾಯಕರು ಈಗಾಗಲೇ ಕೂಡ ಸಿಎಂ ಸಿದ್ದರಾಮಯ್ಯಗೆ ಸಂಪೂರ್ಣವಾಗಿ ಕೂಡ ಕಾನೂನು ಹೋರಾಟಕ್ಕೆ ಜೊತೆಗೆ ರಾಜಕೀಯ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡಿದ್ದಾರೆ. ಸೊ ನಿಮ್ಮ ಹೋರಾಟ ಹೀಗೆ ಮುಂದುವರಿಲಿ ಅನ್ನುವಂಥ ರೀತಿಯಲ್ಲಿ ಕೂಡ ಅವರು ಹೇಳಿರುವಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯವರು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಕೂಡ ಮುಖ್ಯವಾಗಿ ಕಾನೂನು ಹೋರಾಟಕ್ಕೆ ಕೂಡ ಈಗ ಹಣಿಯಾಗಿ ಈಗ ಮುಂದುವರೆದಿರುವಂಥದ್ದು ವಿದ್ಯಾಶ್ರೀ. ಥ್ಯಾಂಕ್ ಯು ಹರೀಶ್. ತುಂಬ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.